ಹಾಯ್, ವೆಲ್ಕಮ್ ಟು ಹೊಲುಮನೆ ಕಿಚನ್. ನಾನು ನಿಮ್ಮ ಶೋಭಾ ಹೊಲುಮನೆ. ಇವತ್ತು ಬಾಳೆಕಾಯಿ ಪೋಡಿ ಮಾಡೋದು ಹೆಂಗೆ ಅಂತ ನನ್ನ ಫ್ರೆಂಡ್ ಗಾಯತ್ರಿ ಅವ್ರು ಹೇಳ್ಕೊಡ್ತಾರೆ. ಔಟ್ ಸೈಡ್ ಇದು ತುಂಬ ಫೇಮಸ್ಸು, ತುಂಬ ಈಸಿನೂ ಸಹ ಮಾಡೋದು. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದು ತಿಳ್ಕೊಳ್ಳೋಕ್ಕೆ ಮುಂಚೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ಗಾಯತ್ರಿನ ಕೇಳೋಣ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದು ಅಂತ. ನಮಸ್ಕಾರ. ಬಾಳೆಕಾಯಿ ಪೋಡಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಕಪ್ಪು ಚಿರುಟಿ ರವೆ ಅಥವಾ ಬಾಂಬೆ ರವೆನು ಕೂಡ ನೀವು ತಗೋಬೋದು. ಒಂದು ಸ್ಪೂನು ಮೆಣಸಿನ ಪುಡಿ, ಒಂದು ಚಮಚ ಅಮಚೂರ್ ಪೌಡರ್, ಸ್ವಲ್ಪ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಎರಡು ಬಾಳೆಕಾಯಿ ತಗೋತಾ ಇದ್ದೀವಿ. ಈ ಥರ ಬಾಳೆಕಾಯಿಯನ್ನು ಸಿಪ್ಪೆ ತೆಗೆದ್ಬಿಟ್ಟು ಇದನ್ನು ರೌಂಡ್ ರೌಂಡ್ ಆಗಿ ಸ್ಲೈಸ್ ಮಾಡಿ ಇಟ್ಕೊಂಬಿಡಿ. ಸ್ವಲ್ಪ ತೆಳುವಾಗೆ ಹೆಚ್ಕೊಳ್ಳಿ, ಬೇಯಿಸೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಒಂದು ಬುಟ್ಟಿ ಒಳಗಡೆ ರವಾನ ಹಾಕ್ಕೊಂಬಿಡೋಣ. ಆಮೇಲೆ ಮೆಣಸಿನ ಪುಡಿ, ಇದು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಅಮಚೂರ್ ಪೌಡರ್, ಇಂಗು, ಆಮೇಲೆ ಸ್ವಲ್ಪ ಉಪ್ಪು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮೊದಲು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡೋಣ. ಆಮೇಲೆ ಬಾಳೆಕಾಯಿನ ಒಂದೊಂದೇ ತಗೊಂಡ್ಬಿಟ್ಟು ರವಾದಲ್ಲಿ ಡಿಪ್ ಮಾಡಿ ಆಮೇಲೆ ಅದರಲ್ಲಿ ಒಂದೊಂದೇ ಜೋಡಿಸ್ಕೊಳ್ಳಿ. ಈ ಥರ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಬಾಳೆಕಾಯಿಯನ್ನು ಇದನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸೋಣ. ಇದರ ಮೇಲ್ಗಡೆಯಿಂದ ನಾವು ಸ್ವಲ್ಪ ಎಣ್ಣೆನ ಹಾಕ್ಕೊಂಬಿಡಿ ಮೇಲೆ ತೆಗೆಯೋ ಹಾಗೆ. ಆಮೇಲೆ ಇದನ್ನು ಉಲ್ಟಾ ಮಾಡಿದ್ರೆ ಆಯಿತು. ನೋಡಿ, ಈಗ ಎರಡು ಕಡೆನೂ ಶ್ಯಾಲೋ ಫ್ರೈ ಆಗಿದೆ. ಈಗ ಇದನ್ನು ನೀವು ತಿನ್ನೋದಕ್ಕೆ ಇದು ರೆಡಿ ಆಗಿದೆ. ಬಿಸಿ ಬಿಸಿಯಾದ ಬಾಳೆಕಾಯಿ ಪುಡಿ ಸವಿಯಲು ಸಿದ್ಧ ಆಗಿದೆ. ಇದು ಬಿಸಿ ಬಿಸಿ ಟೀ ಅಥವಾ ಕಾಫಿ ಜೊತೆ ನೀವು ತಿನ್ಬಹುದು, ಅಥವಾ ಮೊಸರನ್ನ ಜೊತೆನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಗಾಯತ್ರಿ, ತುಂಬಾ ಟೇಸ್ಟಿ ಮತ್ತೆ ಈಸಿ. ನೀವು ಎಲ್ಲ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಗಾಯತ್ರಿ.